press the bell icon on the YouTube app and never miss another update. ಹಿಂದಿನ ಕ್ಲಾಸಲ್ಲಿ ಸರಾಸರಿ ಮತ್ತು ಸರಾಸರಿ ಮೇಲೆ ಅಭ್ಯಾಸದ ಲೆಕ್ಕಗಳನ್ನು ಮಾಡಿದ್ವಿ ನಾವು. ನೆಕ್ಸ್ಟು ಇರ್ತಕ್ಕಂಥದ್ದು ಯಾವುದಪ್ಪ ಸಬ್ ಯೂನಿಟ್ ಅಂದರೆ ವರ್ಗೀಕೃತ ದತ್ತಾಂಶಗಳ ಬಹುಲಕ. ವರ್ಗೀಕೃತ ದತ್ತಾಂಶಗಳ ಬಹುಲಕ. ಬಹುಲಕಕ್ಕೆ ಇನ್ನೊಂದು ಹೆಸರು ಹಿಂದೆ ಏನಂತ ಕರಿತಾ ಇದ್ವಿ ನಾವು ಅಂದರೆ ರೂಢಿ ಬೆಲೆ ಅಂತ ಹೇಳ್ತಾ ಇದ್ವಿ. ಏನಂತ ಹೇಳ್ತಾ ಇದ್ವಿ? ರೂಢಿ ಬೆಲೆ ಅಂತ ಹೇಳ್ತಾ ಇದ್ವಿ. ಇಂಗ್ಲೀಷಲ್ಲಿ ಇದಕ್ಕೆ ಮೋಡ್ ಅಂತ ಕರಿತೀವಿ. ಬಹುಲಕ ಅಂದರೆ ಏನಪ್ಪ ಅಂತಂದರೆ ಕೊಟ್ಟಿರ್ತಕ್ಕಂಥ ಪ್ರಾಪ್ತಾಂಕಗಳಲ್ಲಿ ಅತ್ಯಂತ ಹೆಚ್ಚು ಸಲ ಬರ್ತಕ್ಕಂಥ ಮೌಲ್ಯಕ್ಕೆ ಕೊಟ್ಟಿರೋ ಪ್ರಾಪ್ತಾಂಕಗಳಲ್ಲಿ ತುಂಬ ಸಲ ಜಾಸ್ತಿ ಬಂದಿರತಕ್ಕಂತಹ ಮೌಲ್ಯಕ್ಕೆ ಏನಂತ ಕರಿತೀವಿ ನಾವು? ಬಹುಲಕ ಅಂತ ಕರಿತೀವಿ. ಆದ್ದರಿಂದ ಬಹುಲಕದ ಡೆಫಿನೇಷನ್ ಏನಪ್ಪ ಅಂತಂದರೆ ಬಹುಲಕವು ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಸಲ ಇರುವ ಮೌಲ್ಯವಾಗಿದೆ ಅಂದರೆ ತುಂಬ ಸಲ ಜಾಸ್ತಿ ಯಾವುದು ಬಂದಿದೆನೋ ಅದಕ್ಕೆ ನಾವೇನಂತ ಕರಿಬೇಕು? ರೂಢಿ ಬೆಲೆ ಅಂತ ಕರಿಬೇಕು ಅಥವಾ ಬಹುಲಕ ಅಂತ ಕರಿಬೇಕು. ಇದರಲ್ಲೂ ಸಹ ಅವರ್ಗೀಕೃತ ದತ್ತಾಂಶದನ್ನು ಇರುತ್ತೆ ಮತ್ತು ವರ್ಗೀಕೃತ ದತ್ತಾಂಶಗಳು ಇರುತ್ತೆ. ಇದನ್ನು ನಿಮಗೆ 9ನೇ ಕ್ಲಾಸಲ್ಲಿ ಹೇಳಿದ್ವಿ. ಆದ್ದರಿಂದ ಮುಂದೆ ಹೋದಾಗ ಇನ್ನೊಂದು ಡೆಫಿನೇಷನ್ ಏನು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ ಒಂದಕ್ಕಿಂತ ಹೆಚ್ಚಿನ ಪ್ರಾಪ್ತಾಂಕಗಳು ಒಂದೇ ಸಮನಾದ ಗರಿಷ್ಠ ಆವೃತ್ತಿಯನ್ನು ಹೊಂದಿರಲು ಸಾಧ್ಯವಿದೆ ಇಂತಹ ಸಂದರ್ಭಗಳಲ್ಲಿ ದತ್ತಾಂಶಗಳನ್ನು ಬಹುಲಕವುಳ್ಳ ದತ್ತಾಂಶಗಳು ಎನ್ನುತ್ತೇವೆ ಬಹುಲಕವು ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಅತಿ ಹೆಚ್ಚು ತುಂಬ ಸಲ ಜಾಸ್ತಿ ಯಾವ್ದು ಬಂದಿರೋ ಮೌಲ್ಯ ಇದೆನೋ ಅದಕ್ಕೆ ಏನಂತ ಕರಿಬೇಕು? ಬಹುಲಕ ಅಂತ ಕರಿಬೇಕು. ಅಥವಾ ಒಂದಕ್ಕಿಂತ ಹೆಚ್ಚಿನ ಪ್ರಾಪ್ತಾಂಕಗಳು, ಇದು ವರ್ಗೀಕೃತ ದತ್ತಾಂಶಕ್ಕಾದರೆ ಅಂದರೆ ಗ್ರೂಪ್ಡ್ ಡಾಟಾ ಅಂತ ಕರಿತೀವಿ, ಇದಕ್ಕೆ ಅನ್ಗ್ರೂಪ್ಡ್ ಡಾಟಾ ಅಂತ ಕರಿತೀವಿ, ಇದಕ್ಕೆ ಅವರ್ಗೀಕೃತ ದತ್ತಾಂಶ, ಇದು ವರ್ಗೀಕೃತ ದತ್ತಾಂಶ. ಒಂದಕ್ಕಿಂತ ಹೆಚ್ಚಿನ ಪ್ರಾಪ್ತಾಂಕಗಳು ಒಂದೇ ಸಮನಾದ ಗರಿಷ್ಠ ಆವೃತ್ತಿಯನ್ನು ಹೊಂದಿರಲು ಸಾಧ್ಯವಿದೆ. ಇಂತಹ ಸಂದರ್ಭಗಳಲ್ಲಿ ದತ್ತಾಂಶಗಳನ್ನು ಬಹುಲಕವುಳ್ಳ ದತ್ತಾಂಶಗಳು ಎನ್ನುತ್ತೇವೆ. ಇದು ಡೆಫಿನೇಷನ್ ಆಯಿತು. ನೆಕ್ಸ್ಟ್ ಉದಾಹರಣೆಗೆ ಬಂದರೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಉದಾಹರಣೆನೇ ತಗೊಳ್ಳೋಣ.
ಫಸ್ಟ್ಗೆ ಅವರ್ಗೀಕೃತ ಕೊಟ್ಟಿರ್ತಾರೆ, ಆಮೇಲೆ ಯಾವ್ದು ಕೊಡ್ತಾರೆ, ವರ್ಗೀಕೃತ ಕೊಡ್ತಾರೆ. ಮೊದಲಿನ ಉದಾಹರಣೆ ಬರ್ಕೊಳ್ಳೋಣ. ಹತ್ತು ಪಂದ್ಯಗಳಲ್ಲಿ ಉದಾಹರಣೆ, ಒಬ್ಬ ಬೌಲರನ್ನು ಪಡೆದ ವಿಕೆಟ್ಗಳ ಸಂಖ್ಯೆಯು ಈ ಕೆಳಗಿನಂತಿದೆ. ಎರಡು ಆರು ನಾಲ್ಕು ಐದು ಸೊನ್ನೆ ಎರಡು 1 3 2 3. ಇದಕ್ಕೆ ಏನನ್ನ ಮಾಡ್ಬೇಕು? ನಾವು ಬಹುಲಕವನ್ನ ಕಂಡುಹಿಡಿಬೇಕು. ಬಹುಲಕವನ್ನು ಕಂಡುಹಿಡಿಯಿರಿ. ಈಗ ಇದಕ್ಕೆ ನಾವು ಪಟ್ಟಿಯನ್ನು ತಯಾರಿಸ್ಕೋಬೇಕು. ಮೊದಲನೇದು ವಿಕೆಟ್ಗಳ ಸಂಖ್ಯೆ, ಎರಡನೇ ಕಾಲಮು ಪಂದ್ಯಗಳ ಸಂಖ್ಯೆ, ವಿಕೆಟ್ಗಳ ಸಂಖ್ಯೆ ಅಂತಂದರೆ 0 ತುಂಬ ಕಡಿಮೆ ಅಂದರೆ ಎಷ್ಟು? ಏನು ವಿಕೆಟೇ ತಗೊಂಡಿಲ್ಲ, 0. ಹೈಯೆಸ್ಟ್ ಅಂದರೆ ಎಷ್ಟು? 6. ಆದ್ದರಿಂದ ನೀವು ಕಾಲಮ್ ಮಾಡ್ಕೋಬೇಕಾದ್ರೆ ಎಷ್ಟು ನಂಬರ್ ತನಕ ತಗೋಬೇಕು? 0 1 2 3 4 5 6. ಇವಾಗ ಪಂದ್ಯಗಳ ಸಂಖ್ಯೆಗೆ ಕಾಲಮ್ ಮಾಡ್ಕೊಳ್ರಿ. ಪಂದ್ಯಗಳ ಸಂಖ್ಯೆ ಮಾಡಿಕೊಂಡಾಗ ಈಗ ನೀವು ನೋಡ್ರಿ, ಏನು ವಿಕೆಟೇ ಇಲ್ಲ ಅಂದರೆ 0 ಅಂದರೆ 0 ಎಷ್ಟು ಸಲ ಬಂದಿದೆ? ಇಲ್ಲಿ 1 ಸಲ ಬಂದಿದೆ. 0 ಎಷ್ಟು ಸಲ ಬಂದಿದೆ? 1 ಸಲ ಬಂದಿದೆ. ನೆಕ್ಸ್ಟ್ 1 ಎಷ್ಟು ಸಲ ಬಂದಿದೆ? 1 1 ಸಲ ಬಂದಿದೆ. 2 ಎಷ್ಟು ಸಲ ಬಂದಿದೆ? 3 ಸಲ ಬಂದಿದೆ. 2 ಎಷ್ಟು ಸಲ ಬಂದಿದೆ? 1 2 3. ನೆಕ್ಸ್ಟ್ 3 ಎಷ್ಟು ಸಲ ಬಂದಿದೆ? 1 2. 4 ಎಷ್ಟು ಸಲ ಬಂದಿದೆ? 1. 5 ಎಷ್ಟು ಸಲ ಬಂದಿದೆ? 1. 6 ಎಷ್ಟು ಸಲ ಬಂದಿದೆ? 1. ಈ ಥರ ನೀವೇನು ಮಾಡಬೇಕು? ಟೇಬಲ್ ಮಾಡ್ಕೋಬೇಕು. ಈ ಟೇಬಲ್ ಮಾಡ್ಕೊಂಡಾದ್ಮೇಲೆ ಮೊದಲನೇ ಕಾಲಮು ವಿಕೆಟ್ಗಳ ಸಂಖ್ಯೆ, ಎರಡನೇ ಕಾಲಮು ಪಂದ್ಯಗಳ ಸಂಖ್ಯೆ. ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ 0 ಎಲ್ಲಿ ತನಕ ಸ್ಟಾರ್ಟ್ ಮಾಡಬೇಕು ನಾನು? 6 ತನಕ ಬರ್ಕೋಬೇಕು. ಬರ್ಕೊಂಡ್ಮೇಲೆ ನೆಕ್ಸ್ಟು 0 ಎಷ್ಟು ಸಲ ಬಂದಿದೆ? 1 ಸಲ ಬಂದಿದೆ. 1 ಎಷ್ಟು ಸಲ ಬಂದಿದೆ? 1 ಸಲ ಬಂದಿದೆ. 2 ಎಷ್ಟು ಸಲ ಬಂದಿದೆ? 1 2 3 ಸಲ ಬಂದಿದೆ. 3 ಎಷ್ಟು ಸಲ ಬಂದಿದೆ? 2 ಸಲ ಬಂದಿದೆ. 4 ಎಷ್ಟು ಸಲ ಬಂದಿದೆ? 1 ಸಲ ಬಂದಿದೆ. 5 1 ಸಲ ಬಂದಿದೆ. 6 1 ಸಲ ಬಂದಿದೆ. ಆದ್ದರಿಂದ ಇದರ ಬಹುಲಕ ಎಷ್ಟಾಗುತ್ತೆ? ಹೈಯೆಸ್ಟ್ ಎಷ್ಟು ಬಂದಿರೋದು? 3 ನಂಬರ್ ಇರೋದು. 3 ಇರೋದು ಎಷ್ಟನೇ ಪಂದ್ಯಕ್ಕೆ? 2ನೇ ಪಂದ್ಯಕ್ಕೆ. ಆದ್ದರಿಂದ ಇಲ್ಲಿ ಎಷ್ಟು ಬರೀಬೇಕು ನಾವು? ವಿಕೆಟ್ಗಳ ಸಂಖ್ಯೆ 2 ಇದರ ಬಹುಲಕ ಎಷ್ಟಾಗುತ್ತೆ? 3 ಆಗುತ್ತೆ. ಹೈಯೆಸ್ಟ್ ನಂಬರ್ಗೆ ಇರ್ತಕ್ಕಂತಹ ಕಾಲಮಲ್ಲಿ ನೋಡ್ಕೊಂಡ್ಬಿಟ್ಟು ಅದರ ಬಹುಲಕವನ್ನು ಬರೀಬೇಕು. ಇದು ಯಾವುದಕ್ಕೆ? ಅವರ್ಗೀಕೃತ ದತ್ತಾಂಶಕ್ಕೆ ನಾವು ಬಹುಲಕವನ್ನು ಬರೀತಾ ಇರೋದು. ನೆಕ್ಸ್ಟು ವರ್ಗೀಕೃತ ದತ್ತಾಂಶಕ್ಕೆ ಬಂದಾಗ ನಾವು ಲೆಕ್ಕ ನೋಡಿಬಿಟ್ಟು ಯಾವುದು ಜಾಸ್ತಿ ಇದೆ ಅಂತ ಹೇಳಕ್ಕೆ ಆಗಲ್ಲ. ಅವರ್ಗೀಕೃತಕ್ಕೆ ಮಾತ್ರ ಹೈಯೆಸ್ಟ್ ಮೌಲ್ಯ ಯಾವುದಿದೆಯೋ ಅದಕ್ಕೆ ನಾವು ಬಹುಲಕ ಅಂತ ಹೇಳ್ತೀವಿ. ಆದರೆ ವರ್ಗೀಕೃತಕ್ಕೆ ನಾವು ಆ ಥರ ಹೇಳಕ್ಕೆ ಬರಲ್ಲ, ಯಾಕೆಂದರೆ ಇಲ್ಲಿ ವರ್ಗಾಂತರ ಕಾಲಮ್ ಇರುತ್ತೆ. ಆದ್ದರಿಂದ ಮೌಲ್ಯಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ನಾವೇನು ಮಾಡಬೇಕು? ಸೂತ್ರವನ್ನು ಉಪಯೋಗಿಸಿ ಅದಕ್ಕೆ ನಾವು ಕಂಡುಹಿಡಿಬೇಕು. ಆದ್ದರಿಂದ ಅದಕ್ಕೆ ಸೂತ್ರ ಬರಿತೀನಿ ನೋಡ್ರಿ.
ಬಹುಲಕ ವರ್ಗೀಕೃತ ದತ್ತಾಂಶಕ್ಕೆ ವರ್ಗೀಕೃತ ದತ್ತಾಂಶದ ಸೂತ್ರ ವರ್ಗೀಕೃತ ದತ್ತಾಂಶದ ಸೂತ್ರ ಬಹುಲಕ ಇಸ್ ಈಕ್ವಲ್ ಟು ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಝೀರೋ ಬೈ ಟೂ ಎಫ್ ಒನ್ ಮೈನಸ್ ಎಫ್ ಝೀರೋ ಮೈನಸ್ ಎಫ್ ಟು ಇಂಟು ಹೆಚ್ ಇಂಟು ಹೆಚ್. ಇದು ಸೂತ್ರ ವರ್ಗೀಕೃತ ದತ್ತಾಂಶಕ್ಕೆ ಕಂಡುಹಿಡಿಯ ಸೂತ್ರ ಏನು? ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಝೀರೋ ಬೈ ಟೂ ಎಫ್ ಒನ್ ಮೈನಸ್ ಎಫ್ ಝೀರೋ ಮೈನಸ್ ಎಫ್ ಟು ಇಂಟು ಹೆಚ್. ಅದರ ಅಬ್ರಿವೇಶನ್ ಬರೆಯೋಣ. ಎಲ್ ಅಂದರೆ ಏನು? ಎಲ್ ಇಸ್ ಈಕ್ವಲ್ ಟು ಬಹುಲಕವಿರುವ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ವರ್ಗಾಂತರದ ಕೆಳಮಿತಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಹೆಚ್ ಇಸ್ ಈಕ್ವಲ್ ಟು ವರ್ಗಾಂತರದ ಗಾತ್ರ. ವರ್ಗಾಂತರದ ಗಾತ್ರ. ನೆಕ್ಸ್ಟ್ ಎಫ್ ಒನ್ ಇಸ್ ಈಕ್ವಲ್ ಟು ಬಹುಲಕವಿರುವ ಬಹುಲಕವಿರುವ ವರ್ಗಾಂತರದ ಆವೃತ್ತಿ. ವರ್ಗಾಂತರದ ಆವೃತ್ತಿ ಎಫ್ ಝೀರೋ ಇಸ್ ಈಕ್ವಲ್ ಟು ಬಹುಲಕವಿರುವ ಬಹುಲಕವಿರುವ ವರ್ಗಾಂತರದ ವರ್ಗಾಂತರದ ಹಿಂದಿನ ಆವೃತ್ತಿ. ಹಿಂದಿನ ಆವೃತ್ತಿ ಎಫ್ ಟು ಇಸ್ ಈಕ್ವಲ್ ಟು ಬಹುಲಕವಿರುವ ವರ್ಗಾಂತರದ ವರ್ಗಾಂತರದ ಮುಂದಿನ ಆವೃತ್ತಿ. ಮುಂದಿನ ಆವೃತ್ತಿ ನೋಡ್ರಿ ಸೂತ್ರ ಏನು? ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಝೀರೋ ಬೈ ಟೂ ಎಫ್ ಒನ್ ಮೈನಸ್ ಎಫ್ ಝೀರೋ ಮೈನಸ್ ಎಫ್ ಟು ಇಂಟು ಹೆಚ್. ಎಲ್ ಅಂದರೆ ಏನು? ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ನಾವು ಕ್ವಶನ್ ನೋಡಿದಾಗ ಗೊತ್ತಾಗುತ್ತೆ ಎಲ್ ಅಂತ ಯಾವುದಕ್ಕೆ ತಗೋಬೇಕಂತ, ಅದ್ರ ಮೇಲೆ ಡಿಸೈಡ್ ಮಾಡಬೇಕು. ಬಹುಲಕವಿರುವ ವರ್ಗಾಂತರದ ಕೆಳಮಿತಿ, ಹೆಚ್ ಅಂದರೆ ವರ್ಗಾಂತರದ ಗಾತ್ರ, ಎಫ್ ಒನ್ ಅಂದರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ. ಬಹುಲಕ ಎಲ್ಲಿದೆ, ಹೆಚ್ಚು ಮೌಲ್ಯ ಎಲ್ಲಿದೆ, ಕ್ವಶನ್ನೊಳಗೆ ಹೆಚ್ಚಿನ ಮೌಲ್ಯ ಎಲ್ಲಿದೆ ಅಂತ ನಾವು ಫಸ್ಟ್ ಐಡೆಂಟಿಫೈ ಮಾಡಿಕೊಂಡು ಅದ್ರ ಮೇಲೆ ಎಫ್ ಒನ್ ಎಫ್ ಝೀರೋ ಮತ್ತು ಎಫ್ ಟು ಬೆಲೆಗಳನ್ನು ಬರಿತೀವಿ. ಎಫ್ ಒನ್ ಅಂದರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ, ಎಫ್ ಝೀರೋ ಅಂದರೆ ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ ಬರೀಬೇಕು, ಎಫ್ ಟು ಅಂದರೆ ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿಯನ್ನು ನಾವೇನು ಮಾಡಬೇಕು, ಬರಿತಾ ಹೋಗಬೇಕು. ಇದ್ರ ಮೇಲೆ ನಾವು ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬೇಕು ಅದ್ರ ಮೇಲೆ ಫಸ್ಟ್ ಉದಾಹರಣೆ ಲೆಕ್ಕ ಮಾಡಿಕೊಂಡು ಆಮೇಲೆ ಏನು ಮಾಡೋಣ ನಾವು ಅಭ್ಯಾಸದ ಲೆಕ್ಕಕ್ಕೆ ಹೋಗೋಣ. ಒಂದು ಉದಾಹರಣೆ ಲೆಕ್ಕ ಮಾಡಿಬಿಟ್ಟು ಆಮೇಲೆ ಅಭ್ಯಾಸದ ಲೆಕ್ಕ ಹೋಗೋಣ. ಫಸ್ಟ್ ಬುಕ್ಕಲ್ಲಿರೋ ಉದಾಹರಣೆ ಲೆಕ್ಕವನ್ನು ಬರಿತೀನಿ. ಸೂತ್ರನ ಬರ್ಕೊಂಡ್ಬಿಟ್ಟು ನೋಟ್ಸಲ್ಲಿ ಕ್ಲೀನಾಗಿ ಇದಕ್ಕೆ ಬಾಕ್ಸ್ ಹಾಕಿ ಇಟ್ಕೊಳ್ರಿ. ಇದು ಸೂತ್ರನೇ ತುಂಬ ಇಂಪಾರ್ಟೆಂಟು. ಈ ಸೂತ್ರದಲ್ಲಿ ಒಂದು ಸ್ವಲ್ಪ ತಪ್ಪಾದ್ರೂ ಲೆಕ್ಕ ಪೂರ ಏನಾಗೋಗುತ್ತೆ, ತಪ್ಪಾಗೋಗುತ್ತೆ. ಆದ್ದರಿಂದ ಎಫ್ ಒನ್ ಎಲ್ಲಿ ಬರಬೇಕು, ಎಫ್ ಝೀರೋ ಎಲ್ಲಿ ಬರಬೇಕು, ಎಫ್ ಟು ಎಲ್ಲಿ ಬರಬೇಕು, ಹೆಚ್ ಎಲ್ಲಿ ಬರಬೇಕು, ಮತ್ತು ಎಲ್ ಅನ್ನೋ ಪದ ಎಲ್ಲಿ ಬರಬೇಕು ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು. ಇದ್ರ ಮೇಲೆ ನಾನಿವಾಗ ಫಸ್ಟು ಉದಾಹರಣೆ ಲೆಕ್ಕವನ್ನು ಬರಿತೀನಂತೆ. ಉದಾಹರಣೆ ಲೆಕ್ಕವನ್ನು ಬರೀಬೇಕಾದ್ರೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಉದಾಹರಣೆ ಲೆಕ್ಕ ಮೊದಲು ತಗೊಳ್ಳೋಣ. ಫಸ್ಟಿಗೆ ಇರ್ತಕ್ಕಂಥದ್ದು ಯಾವುದು?
ಒಂದು ವಿದ್ಯಾರ್ಥಿಗಳ ತಂಡವು ಒಂದು ವಿದ್ಯಾರ್ಥಿಗಳ ತಂಡವು ಉದಾಹರಣೆ ಒಂದು ವಿದ್ಯಾರ್ಥಿಗಳ ತಂಡವು ಒಂದು ವಿದ್ಯಾರ್ಥಿಗಳ ತಂಡವು ಒಂದು ವಿದ್ಯಾರ್ಥಿಗಳ ತಂಡವು ಒಂದು ಜನವಸತಿ ಪ್ರದೇಶದ ಒಂದು ಜನವಸತಿ ಪ್ರದೇಶದ ಇಪ್ಪತ್ತು ಕುಟುಂಬಗಳ ಇಪ್ಪತ್ತು ಕುಟುಂಬಗಳ ಸಮೀಕ್ಷೆ ನಡೆಸಿತು ಸಮೀಕ್ಷೆ ನಡೆಸಿತು ಇದರಂತೆ ಒಂದು ಕುಟುಂಬದಲ್ಲಿರುವ ಒಂದು ಕುಟುಂಬದಲ್ಲಿರುವ ಕುಟುಂಬದಲ್ಲಿರುವ ಸದಸ್ಯರ ಸಂಖ್ಯೆಯನ್ನು ಸದಸ್ಯರ ಸಂಖ್ಯೆಯನ್ನು ಈ ಕೆಳಗಿನ ಆವೃತ್ತಿ ಕೋಷ್ಟಕವು ತಿಳಿಸುತ್ತದೆ ಈ ಕೆಳಗಿನ ಆವೃತ್ತಿ ಕೋಷ್ಟಕವು ತಿಳಿಸುತ್ತದೆ ಆವೃತ್ತಿ ಕೋಷ್ಟಕವು ತಿಳಿಸುತ್ತದೆ ಮೊದಲನೇದು ಕುಟುಂಬದ ಗಾತ್ರ ಕುಟುಂಬದ ಗಾತ್ರ ಎರಡನೇದು ಕುಟುಂಬದ ಸಂಖ್ಯೆ ಕುಟುಂಬದ ಸಂಖ್ಯೆ ಮೊದಲಿಗೆ ಕುಟುಂಬದ ಗಾತ್ರದಲ್ಲಿ ಬರ್ಕೊಳ್ಳೋಣ ಕುಟುಂಬದ ಗಾತ್ರದಲ್ಲಿ ಒಂದರಿಂದ ಮೂರು ನೆಕ್ಸ್ಟು ಮೂರಿಂದ ಐದು ನೆಕ್ಸ್ಟು ಐದರಿಂದ ಏಳು ನೆಕ್ಸ್ಟು ಏಳರಿಂದ ಒಂಬತ್ತು ನೆಕ್ಸ್ಟು ಒಂಬತ್ತರಿಂದ ಹನ್ನೊಂದು ಕುಟುಂಬದ ಸಂಖ್ಯೆ ಏಳು ಎಂಟು ಎರಡು ಎರಡು ಒಂದು ಇದಕ್ಕೆ ಏನು ಮಾಡಬೇಕು ನಾವು ಬಹುಲಕವನ್ನು ಕಂಡುಹಿಡಿಬೇಕು ಬಹುಲಕವನ್ನು ಕಂಡುಹಿಡಬೇಕಾದ್ರೆ ಮೊದಲನೇ ಕಾಲಮ್ಮು ವರ್ಗಾಂತರ ಇರುತ್ತೆ ವರ್ಗಾಂತರ ಅಂದ್ರೇನು ಒಂದರಿಂದ ಮೂರು ಮೂರರಿಂದ ಐದು ಐದರಿಂದ ಏಳು ಏಳರಿಂದ ಒಂಬತ್ತು ಒಂಬತ್ತರಿಂದ ಹನ್ನೊಂದು ಕುಟುಂಬದ ಸಂಖ್ಯೆ ಏನು ಏಳು ಎಂಟು ಎರಡು ಎರಡು ಒಂದು ನೀವು ಕುಟುಂಬದ ಸಂಖ್ಯೆ ಅಂದರೆ ಆವೃತ್ತಿ ಒಳಗೆ ಹೆಚ್ಚಿನ ಮೌಲ್ಯ ಯಾವುದಿದೆ ಹೆಚ್ಚಿನ ಮೌಲ್ಯ ನಿಮಗಿಲ್ಲಿ ನೋಡಿದರೆ ಗೊತ್ತಾಗುತ್ತೆ ಎಂಟು ಹೆಚ್ಚಿನ ಮೌಲ್ಯ ಹೆಚ್ಚಿನ ಮೌಲ್ಯ ಅಂತಕ್ಕಂಥ ಪದ ಯಾವುದಿಲ್ಲ ಎಂಟಿದೆ ಇದಕ್ಕೆ ಒಂದು ರೈಟ್ ಮಾರ್ಕ್ ಹಾಕ್ಕೊಳ್ಳ್ರಿ ಈ ಎಂಟರಿನ ಮೇಲೆ ನಾವೇನು ಬರಿಬೇಕು ಎಲ್ ಬೆಲೆ ಬರಿಬೇಕು ಎಫ್ ಒನ್ ಬರಿಬೇಕು ಎಫ್ ಟೂ ಬರಿಬೇಕು ಎಫ್ ಝೀರೋ ಬರಿಬೇಕು ಆದ್ದರಿಂದ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಗರಿಷ್ಠ ಮೌಲ್ಯ ಅತ್ಯಂತ ಹೆಚ್ಚಿನ ಮೌಲ್ಯ ಯಾವುದು ಸಂಖ್ಯೆಗೆ ಬಂದಿದೆ ಅನ್ನೋದನ್ನು ನೀವು ಪತ್ತೆ ಮಾಡಿಬಿಟ್ಟು ಅದಕ್ಕೆ ನೀವೇನು ಮಾಡಬೇಕು ಒಂದು ರೈಟ್ ಮಾರ್ಕ್ ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಸೂತ್ರ ಏನು ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಝೀರೋ ಡಿವೈಡೆಡ್ ಬೈ ಟೂ ಎಫ್ ಒನ್ ಡಿವೈಡೆಡ್ ಬೈ ಟೂ ಎಫ್ ಒನ್ ಮೈನಸ್ ಎಫ್ ಝೀರೋ ಮೈನಸ್ ಎಫ್ ಟೂ ಇಂಟು ಹೆಚ್ ಇದು ಸೂತ್ರ ಇದರ ಮೇಲೆ ನಾವೇನು ಮಾಡಬೇಕು ಬೆಲೆಗಳನ್ನು ಹಾಕಬೇಕು ಈಗ ನಾನು ಬೆಲೆ ತುಂಬಿಟ್ಟು ಆಮೇಲೆ ಕ್ಯಾಲ್ಕುಲೇಷನನ್ನು ಮಾಡ್ತೀನಿ ಹೆಚ್ಚಿನ ಗರಿಷ್ಠ ಮೌಲ್ಯ ಯಾವುದಿದೆ ನನಗೆ ಎಂಟಿದೆ ಎಂಟಕ್ಕೆ ನಾನೇನು ಬರಿಬೇಕು ಇವಾಗ ಫಸ್ಟು ನೀವು ಬರ್ಕೋಬೇಕಾಗಿರೋದು ಎಲ್ ಅಂದರೆ ಎಷ್ಟು ಎಫ್ ಒನ್ ಅಂದರೆ ಎಷ್ಟು ಎಫ್ ಝೀರೋ ಅಂದರೆ ಎಷ್ಟು ಎಫ್ ಟೂ ಅಂದರೆ ಎಷ್ಟು ಮತ್ತು ಹೆಚ್ ಅಂದರೆ ಎಷ್ಟು ಇಷ್ಟನ್ನು ಬರ್ಕೋಬೇಕು
ಫಸ್ಟ್ ಇಲ್ಲಿ ಏನಿದೆ ಇದು 8 ಇದೆ 8 ಇರೋದ್ರಿಂದ ನೆಕ್ಸ್ಟ್ ನಾವು ಏನು ಬರೆಯಬೇಕು ಇದಕ್ಕೆ ಬರ್ತಕ್ಕಂತ ಲೋವರ್ ಲಿಮಿಟ್ ಎಲ್ಲ ಅಂದ್ರೆ ಏನು ಲೋವರ್ ಲಿಮಿಟ್ ಅಥವಾ ಕೆಳಮಿತಿ ಅಂತ ಕರೀತೀವಿ ಕೆಳಮಿತಿ ಎಷ್ಟಿದೆ ಇಲ್ಲಿ 3 ರಿಂದ 5 ಅಂದ್ರೆ ಎಷ್ಟು ಬರೆಯಬೇಕು 3 ಬರೆಯಬೇಕು ಇದಕ್ಕೆ ಎಷ್ಟು ಬರೆಯಬೇಕು 3 ಬರೆಯಬೇಕು ನೆಕ್ಸ್ಟ್ F1 ಅಂದ್ರೆ ಎಷ್ಟು 8 F1 ಅಂದ್ರೆ ಗರಿಷ್ಠ ಮೌಲ್ಯ ಎಷ್ಟಿದೆ 8 ಇದೆ ನೆಕ್ಸ್ಟ್ F0 ಅಂದ್ರೆ ಹಿಂದಿನ ಬರೆಯಬೇಕು F0 ಅಂದ್ರೆ ಇದರ ಹಿಂದಿನದ ಎಷ್ಟು 7 F2 ಅಂದ್ರೆ ಇದರ ಮುಂದಿನದ ಎಷ್ಟು 2 F2 ಅಂದ್ರೆ ಇದರ ಮುಂದಿನದ ಎಷ್ಟು 2 H ಅಂದ್ರೆ ಏನು ವರ್ಗಾಂತರದ ಗಾತ್ರ ವರ್ಗಾಂತರದ ಗಾತ್ರ ನೋಡಿ ಇದು ಕಂಟಿನ್ಯೂಯೇಷನ್ ಇದೆ 1 ರಿಂದ 3 3 ರಿಂದ 5 ಇಲ್ಲಿ ಗ್ಯಾಪ್ ಇಲ್ಲ ಆದ್ರಿಂದ 1 ರಿಂದ 2 2 ರಿಂದ 3 1 ರಿಂದ 2 2 ರಿಂದ 3 ಆದ್ರಿಂದ H ಎಷ್ಟು ಆಗುತ್ತೆ 2 ಆಗುತ್ತೆ ಈ ತರ ಯಾವಾಗ ತಗೊಂತೀವಿ ಲೆಕ್ಕ ಅಂದ್ರೆ ಕ್ಲಾಸ್ ಇಂಟರ್ವಲ್ ಮಧ್ಯ ಅಂದ್ರೆ ವರ್ಗಾಂತರದ ಮಧ್ಯ ಏನಿಲ್ಲ ಇಲ್ಲಿ ಗ್ಯಾಪ್ ಇಲ್ಲ ಕಂಟಿನ್ಯೂಟಿ ಇದೆ ಆಗ 1 ರಿಂದ 2 2 ರಿಂದ 3 ಯಾಕಂದ್ರೆ ಇಲ್ಲಿ ಗ್ಯಾಪ್ ಇಲ್ಲ ಗ್ಯಾಪ್ ಇಲ್ಲದಾಗ ಇದೇ ಮೆಥಡ್ ಅಲ್ಲೇ ಮಾಡ್ಕೋಬೇಕು 1 ರಿಂದ 2 2 ರಿಂದ 3 ಆ ತರ ಹೇಳಿಸ್ಕೊಂಡು ಬಿಟ್ಟು ಹೆಚ್ಚು ಬೆಲೆ ಎಷ್ಟು ಆಗುತ್ತೆ 2 ಆಗುತ್ತೆ ಎಲ್ ಬೆಲೆ ಗರಿಷ್ಠ ಮೌಲ್ಯದ ಕೆಳಮಿತಿ ಲೋವರ್ ಲಿಮಿಟ್ ಎಷ್ಟು ಇದೆ 3 ಇದೆ ಇದನ್ನ ಹೆಚ್ಚಿನ ಮೌಲ್ಯಕ್ಕೆ F1 ಅಂತ ಕರೀತೀವಿ ಹಿಂದಿನ ಪದ F0 ಮುಂದಿನ ಪದ F2 ಆದ್ರಿಂದ ಎಲ್ ಅಂದ್ರೆ ಎಷ್ಟು 3 F1 ಅಂದ್ರೆ ಎಷ್ಟು 8 F0 ಅಂದ್ರೆ ಎಷ್ಟು 7 F2 ಅಂದ್ರೆ ಎಷ್ಟು 2 H ಅಂದ್ರೆ ಎಷ್ಟು 2 ಇದ್ರ ಮೇಲೆ ಏನು ಬರೀತಾ ಹೋಗ್ಬೇಕು ಈಗ ನಾವು ಸೂತ್ರವನ್ನು ಹಾಕಿ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಮಾಡಬೇಕು ಲೆಕ್ಕವನ್ನು ಮಾಡಬೇಕು ನೆಕ್ಸ್ಟ್ ಅದು ಬೆಲೆ ಹಂಗೆ ಇರಲಿ ಇಲ್ಲಿ ಮಾತ್ರ ಅಳಿಸ್ತೀನಂತೆ ಇಲ್ಲಿ ಮಾತ್ರ ಅಳಿಸ್ಬಿಟ್ಟು ನಾನೇನು ಬರ್ಕೊತೀನಿ ಮತ್ತೆ ಸೂತ್ರವನ್ನು ಬರೆದು ಬೆಲೆಗಳನ್ನು ತುಂಬ್ತೀನಂತೆ ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಏನು ಹೆಚ್ ಇಲ್ಲಿ ನೀವು ಸೂತ್ರ ಬರ್ಕೊಂಡು ಬೆಲೆಗಳನ್ನು ತುಂಬಿದ್ರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ ಕ್ಯಾಲ್ಕುಲೇಷನ್ ತಪ್ಪಾದರೆ ಇದು 3 ಮಾರ್ಕ್ಸ್ ಇರುತ್ತೆ ಲೆಕ್ಕ ಕ್ಯಾಲ್ಕುಲೇಷನ್ ತಪ್ಪಾದರೆ 2 ಮಾರ್ಕ್ಸ್ ತೆಗಿತಾರೆ ಸೂತ್ರ ಬರೆದು ಬೆಲೆಗಳನ್ನು ತುಂಬಿದ್ರೆ ಏನು ಮಾಡ್ತಾರೆ 1 ಮಾರ್ಕ್ಸನ್ನು ಕೊಡ್ತಾರೆ ಆದ್ದರಿಂದ ಇಲ್ಲಿ ಬೆಲೆ ತುಂಬಬೇಕಾದ್ರೆ ಲೆಫ್ಟಲ್ಲಿ ಬರ್ಕೊಳ್ರಿ ಎಲ್ ಇಸ್ ಈಕ್ವಲ್ ಟು 3 F1 ಇಸ್ ಈಕ್ವಲ್ ಟು 8 F0 ಇಸ್ ಈಕ್ವಲ್ ಟು 7 F2 ಇಸ್ ಈಕ್ವಲ್ ಟು 2 H ಇಸ್ ಈಕ್ವಲ್ ಟು 2 ಇದಿಷ್ಟು ಬೆಲೆಗಳನ್ನು ಬರ್ಕೊಂಬಿಟ್ಟು ಇದಕ್ಕೆ ಏನು ಮಾಡಬೇಕು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು ಎಲ್ ಅಂದರೆ ಎಷ್ಟು 3 ಇಸ್ ಈಕ್ವಲ್ ಟು 3 ಪ್ಲಸ್ F1 ಅಂದರೆ ಎಷ್ಟು 8 ಮೈನಸ್ F0 ಅಂದರೆ 7 ಡಿವೈಡೆಡ್ ಬೈ 2 ಇಂಟು F1 ಅಂದರೆ ಎಷ್ಟು 8 ಮೈನಸ್ F0 ಅಂದರೆ 7 ಮೈನಸ್ F2 ಅಂದರೆ ಎಷ್ಟು 2 ಇಂಟು ಎಷ್ಟು ಹೆಚ್ಚು ಅಂದರೆ 2 3 ಪ್ಲಸ್ 8 7 ಎಷ್ಟು 1 8 16 ಮೈನಸ್ 7 ಮೈನಸ್ 2 ಇಂಟು ಎಷ್ಟು 2 ದಟ್ ಈಸ್ ಈಕ್ವಲ್ ಟು 3 ಪ್ಲಸ್ 1 ಡಿವೈಡೆಡ್ ಬೈ 16 ಮೈನಸ್ 9 ಇಂಟು 2 16 ಮೈನಸ್ 9 ಇಂಟು 2 ದಟ್ ಈಸ್ ಈಕ್ವಲ್ ಟು 3 ಪ್ಲಸ್ 2 ಅಂದರೆ 2 ಡಿವೈಡೆಡ್ ಬೈ 16 9 ಅಂದರೆ 6 1 7 ದಟ್ ಈಸ್ ಈಕ್ವಲ್ ಟು 3 ಪ್ಲಸ್ ಯಾವಾಗಲೂ ಏನು ಮಾಡಬೇಕು ನೀವು ಲಾಸ ತೆಗೆದಾದರೂ ಮಾಡ್ಬೋದು ಅಥವಾ 2 7 ಭಾಗಿಸಿ ಅದಕ್ಕೆ ಬೇಕಾದರೂ ಕೂಡಿಸ್ಬೋದು ನೀವು ಯಾವ ಮೆಥಡಲ್ಲಾದರೂ ಮಾಡ್ಬೋದು 2 ಎಷ್ಟರಿಂದ ಭಾಗಿಸ್ಬೇಕು 7 ಭಾಗಿಸ್ಬೇಕು ಹೋಗಲ್ಲ ಪಾಯಿಂಟ್ ಕಟ್ಟಿ 0 7 14 ಹತ್ತರಂಗೆ 4 ಹೋದ್ರೆ 6 0 ಇಳಿಸ್ಕೊಂಡ್ವಿ 7 49 78 56 ಎಷ್ಟು ಉಳಿತು 0.28 0.28 ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 3.28 3.28 ಇದಕ್ಕೇನಂತ ಕರಿತೀವಿ ನಾವು ಬಹುಲಕ ಅಂತ ಕರಿತೀವಿ ಅಥವಾ ಮೋಡ್ ಅಂತ ಹೇಳ್ತೀವಿ ಮೋಡ್ ಇಸ್ ಈಕ್ವಲ್ ಟು 3.28 ಸೂತ್ರ ಏನು ಎಲ್ ಪ್ಲಸ್ F1 ಮೈನಸ್ F0 ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಹೆಚ್
ಎಲ್ಲಂದ್ರೆ ಏನು ಲೋವರ್ ಲಿಮಿಟ್ ಮೂರು ಇದೆ ಮೂರು ಪ್ಲಸ್ ಎಂಟು ಮೈನಸ್ ಏಳು ಡಿವೈಡೆಡ್ ಬೈ ಎರಡು ಇಂಟು ಇದು ಬ್ರಾಕೆಟಲ್ಲಿ ಬರ್ಕೊಳ್ರಿ ಅಂದರೆ ಗುಣಿಸ್ಬೇಕಂತ ಗೊತ್ತಾಗುತ್ತೆ ಎರಡು ಇಂಟು ಎಂಟು ಮೈನಸ್ ಏಳು ಮೈನಸ್ ಎರಡು ಹೆಚ್ಚು ಬೆಲೆ ಎಷ್ಟಿದೆ ಎರಡಿದೆ ಮೂರು ಪ್ಲಸ್ ಎಂಟರಲ್ಲಿ ಏಳೋದ್ರೆ ಎಷ್ಟು ಒಂದು ಎಂಟೆರಡಲೆ ಹದಿನಾರು ಮೈನಸ್ ಏಳು ಮೈನಸ್ ಎರಡು ಎರಡು ಸಜಾತಿ ಚಿಹ್ನೆ ಮೈನಸ್ಸು ಮೈನಸ್ಸು ಇದೆ ಏಳು ಎರಡು ಎಷ್ಟು ಒಂಬತ್ತು ಇಂಟು ಎರಡಕ್ಕೆ ಎರಡು ಮೂರು ಪ್ಲಸ್ ಎರಡೊಂದ್ಲೆ ಎರಡು ಬ್ರಾಕೆಟ್ ಅಂದರೆ ಏನು ಮಾಡಬೇಕು ಗುಣಿಸ್ಬೇಕು ಎರಡೊಂದ್ಲೆ ಎರಡು ಹದಿನಾರಾಗ ಒಂಬತ್ತು ಆದರೆ ಎಷ್ಟು ಏಳು ದಟ್ ಈಸ್ ಈಕ್ವಲ್ ಟು ಮೂರು ಪ್ಲಸ್ ಎರಡನ್ನ ಏಳರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ಸೊನ್ನೆ ಪಾಯಿಂಟ್ ಎರಡು ಎಂಟು ಆದ್ದರಿಂದ ಬಹುಲಕ ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಎರಡು ಎಂಟು ಇದು ಇಡೀ ಇದರೊಳಗೆ ಸೂತ್ರ ತುಂಬಾ ಇಂಪಾರ್ಟೆಂಟು ಒಂದು ಪದದಲ್ಲಿ ಹಿಂದೆ ಮುಂದೆ ಬರ್ಕೊಂಡ್ರೆ ಏನಾಗುತ್ತೆ ಕ್ಯಾಲ್ಕುಲೇಷನ್ ತಪ್ಪಾಗುತ್ತೆ ಆದ್ದರಿಂದ ಮಾಡಬೇಕಾದ್ರೆ ಸೂತ್ರ ಬರ್ಕೊಂಡು ಮತ್ತೊಂದ್ಸಲಿ ಚೆಕ್ ಮಾಡಿರಿ ಚೆಕ್ ಮಾಡಬೇಕಾದ್ರೆ ಎಫ್ ಒನ್ ಬೆಲೆ ತುಂಬ ಇಂಪಾರ್ಟೆಂಟು ಎಫ್ ಒನ್ ಬೆಲೆ ತಗೊಳ್ಳೋದ್ರ ಮೇಲೆ ನಿಮಗೆ ಎಫ್ ಝೀರೋ ಎಫ್ ಟೂ ಮತ್ತು ಎಲ್ ಬೆಲೆ ಡಿಪೆಂಡ್ ಆಗಿರುತ್ತೆ ಎಫ್ ಒನ್ ಯಾವ ಥರ ತೊಗೊತೀರಾ ನೀವು ಅತ್ಯಂತ ಹೆಚ್ಚಿನ ಮೌಲ್ಯ ಇರ್ತಕ್ಕಂತಹ ಸಂಖ್ಯೆಯನ್ನು ಒಂದು ರೈಟ್ ಮಾರ್ಕ್ ಹಾಕ್ಕೊಂಬಿಟ್ಟು ಅದಕ್ಕೆ ಏನಂತ ಕರಿಬೇಕು ಎಫ್ ಒನ್ ಅಂತ ಕರಿಬೇಕು ಅದರ ಹಿಂದಿನ ಬೆಲೆ ಎಫ್ ಝೀರೋ ಅದರ ಮುಂದಿನ ಬೆಲೆ ಎಫ್ ಟೂ ಅದಕ್ಕೆ ಬರ್ತಕ್ಕಂತಹ ವರ್ಗಾಂತರಕ್ಕೆ ಲೋವರ್ ಲಿಮಿಟ್ ಕೆಳಮಿತಿಗೆ ಏನಂತ ಕರಿತೀವಿ ಎಲ್ ಅಂತ ಕರಿತೀವಿ ಹೆಚ್ಚಂದ್ರೆ ಏನು ವರ್ಗಾಂತರದ ಗಾತ್ರ ಇದು ಅಷ್ಟು ಬರ್ಕೊಂಡು ಒಂದ್ಸಲಿ ಚೆಕ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಕ್ಯಾಲ್ಕುಲೇಷನ್ಗೆ ಹೋಗ್ಬೇಕು ಇಲ್ಲಿಗೆ ಇದರಲ್ಲಿ ಉದಾಹರಣೆ ಲೆಕ್ಕ ಮಾಡಿದೆ ನಾನು ನೆಕ್ಸ್ಟ್ ಯಾವುದಕ್ಕೆ ಹೋಗ್ಬೇಕು ಅಭ್ಯಾಸದ ಲೆಕ್ಕಗಳಿಗೆ ಹೋಗ್ಬೇಕು ನೆಕ್ಸ್ಟ್ ಅಭ್ಯಾಸದ ಲೆಕ್ಕ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ರೂಢಿ ಬೆಲೆ ಮೇಲೆ ಇರ್ತಕ್ಕಂತಹ ಅಭ್ಯಾಸದ ಲೆಕ್ಕಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಇವತ್ತು ಮಾಡಿದ್ದನ್ನ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಮತ್ತೆ ಒಂದ್ಸಲಿ ಮನೇಲಿ ಏನು ಮಾಡಿರಿ ನೀವು ಪ್ರಾಕ್ಟೀಸ್ ಮಾಡಿರಿ ಯಾಕಂದರೆ ಸರಾಸರಿ ರೂಢಿ ಬೆಲೆ ನೆಕ್ಸ್ಟ್ ಮಧ್ಯಾಹ್ನ ಬರುತ್ತೆ ಮೂರು ಮೇಲೆ ಒಂದು ಕ್ವಶನ್ನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೇಳ್ತಾರೆ ಆದ್ದರಿಂದ ಇದು ಮೂರು ಮಾರ್ಕ್ಸ್ಗೆ ಪರ್ಫೆಕ್ಟಾಗಿ ಬರ್ತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಅವತ್ತಿನ ಲೆಕ್ಕನ ನೀವು ಅವತ್ತೇ ರಫಲ್ ಮಾಡಿ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಉದಾಹರಣೆ ಲೆಕ್ಕ ಪ್ರಾಕ್ಟೀಸ್ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಭ್ಯಾಸದ ಲೆಕ್ಕ ಮಾಡೋಕ್ಕೆ ಟ್ರೈ ಮಾಡಿರಿ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಭ್ಯಾಸದ ಲೆಕ್ಕಕ್ಕೆ ಹೋಗೋಣ